ಭ್ರಷ್ಟಾಚಾರ ಅನ್ನೋದು ದೊಡ್ಡ ಪಿಡುಗು ನಮ್ಮ ದೇಶದಲ್ಲೇ ದೊಡ್ಡ ಪಿಡುಗು ಅಂತ ನಾವೆಲ್ಲ ಪರಿಗಣಿಸ್ತೀವಿ ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮಾತನಾಡಬೇಕು ಅಂತ ಹೇಳಿದ್ರೆ ಬಹಳ ಬಹಳ ಬೇಸರದಿಂದನೇ ಆ ಸುದ್ದಿನ ಹೇಳಬೇಕು ಬಗೆದಷ್ಟು ಬಯಲಾಗ್ತಾ ಇದೆ ಭ್ರಷ್ಟ ಅಧಿಕಾರಿಗಳ ಲಂಚಾವತಾರ ಚನ್ನಮ್ಮ ನಾಗತಿಹಳ್ಳಿಯ ಪಿಡಿಒ ಲಂಚಾವತಾರ ಬಟ ಬಯಲಾಗಿದೆ ಬಹಳಷ್ಟು ಜನರ ಲಂಚಾವತಾರವನ್ನು ನಿಮ್ಮ ಪವರ್ ಟಿವಿ ಕೂಡ ಈಗಾಗಲೇ ಬಟ ಬಯಲು ಮಾಡಿದೆ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚನ್ನಮ್ಮ ನಾಗತಿ ಪಿಡಿಒ ಗುಂಡಪ್ಪನ ಲಂಚಾವತಾರಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರೆಲ್ಲ ಬೇಸತ್ತಿದ್ದಾರೆ ಪಿಡಿಒ ಲಂಚ ಕೇಳೋ ವಿಡಿಯೋ ನಿಮ್ಮ ಪವರ್ ಟಿವಿಗೆ ಲಭ್ಯ ಲಕ್ಷಗಟ್ಟಲೆ ಹಣಕ್ಕೆ ಉನ್ನತ ಅಧಿಕಾರಿಗಳು ಬೇಡಿಕೆ ಇಟ್ಟಿರೋ ಬಗ್ಗೆ ಸಾಕ್ಷ್ಯ ಸಮೇತ ನಿಮ್ಮ ಪವರ್ ಟಿವಿಗೆ ಫುಟೇಜ್ ಸಿಕ್ಕಿದೆ ರಾಜಾರೋಷವಾಗಿ ಲಂಚ ಕೇಳ್ತಾನಂತೆ ಇಲ್ಲಿಯ ಪಿಡಿಒ ನೋಡಿ ಯಾವ ಮಟ್ಟದಲ್ಲಿ ಇದೀವಿ ಯಾವ ಹಂತದಲ್ಲಿ ಇದೆ ಏನ್ರಿ ತಪ್ಪು ದೊಡ್ಡ ದೊಡ್ಡವ್ರು ಲಂಚ ತಗೊಳ್ಳಲ್ವಾ ನಮ್ದೇನ್ ತಪ್ಪು ಅನ್ನೋ ತರದಲ್ಲಿ ಅವರು ತಗೊಳ್ತಾ ಇದ್ದಾರೆ ಫ್ರೀಡಂ ಆಪಲ್ ಕಲ್ತು ಅಣಬೆ ಬೆಳೆದಿದ್ದೀರಾ ಹಾಗಾದ್ರೆ ನಿಮ್ಮ ಅಣಬೆಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಎಸ್ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಚನ್ನಮ್ಮನಾಗತಿ ಪಿಡಿಒ ಗುಂಡಪ್ಪನ ಲಂಚಾವತಾರಕ್ಕೆ ಗ್ರಾಮ ಪಂಚಾಯಿತಿ ಸದಸ್ಯರು ಅಕ್ಷರಶಃ ಬೇಸತ್ತಿದ್ದಾರೆ ಆ ಪಿಡಿಒ ಲಂಚಾವತಾರದ ಫುಟೇಜ್ ನ ತಾವು ಗಮನಿಸಬಹುದು ನಿಮ್ಮ ಪವರ್ ಟಿವಿಯಲ್ಲಿ ನಾನು ಎರಡು ವಿಚಾರಕ್ಕೂ ಮಾತಾಡ್ತೀನಿ ನಾನು ಒಂದು ವಿಚಾರಕ್ಕೆ ಹೋಗಲ್ಲ ಎರಡು ವಿಚಾರಕ್ಕೂ ಹೋಗ್ತೀನಿ ನಾನು ನಾನು ಹಂಗೆ ಈ ವಿಚಾರದ ಇದ್ರಾಗ ನಾನು ರಾಜಿ ಆಗಲ್ಲ ಅದ್ರಾಗ ಮಾಡಿದ್ರೆ ಬೇಕಾದ್ರೆ ತಗೊಳ್ರಿ ಇದ್ರಾಗ ನಾನು ಡಬಲ್ ಕೆಲಸ ಎಲ್ಲ ಆಗಿತ್ತು ನಾನು ಕೆಲಸ ಫಸ್ಟ್ ಗೆ ಕೆಲಸ ಆಗಿಲ್ಲ ಹಣ ಕೆಲಸ ಆಗಿತ್ತು ಫಸ್ಟ್ ನಮ್ಮ ಮನೆ ದೇವರೊಳಗೆ ಕೆಲಸ ಮಾಡಿದ್ವಿ ಫಸ್ಟ್ ಮಾಡಿಲ್ಲ ಇಲ್ಲ ನಾ ಮಾತು ಹೇಳಲೇ ಬೇಡ ನಾನು 20 ವರ್ಷದಿಂದ ನಾನು ಅಲ್ಲಿ ಚುನಾವಣೆಗೆ ಇದ್ದೀನಿ ರಾಜಕಾರಣದಲ್ಲಿ ಇದ್ದೀನಿ ನಾನು ಪಂಚಾಯತ್ ಕೆಲಸ ಆಗಿದೆ ನಾನು ಕೇಳಕ್ಕೆ ಹೋಗ್ತಿರ್ಲಿಲ್ಲ ಅಣ್ಣ ನಾನು ನಿನ್ನ ಹತ್ರ ಹೇಳ್ಕೊಂಡು ಮಾಡೋಂತ ಅವಶ್ಯಕತೆ ನನಗೆ ಇಲ್ಲ ನಾನು ನಾನು ಅಧಿಕಾರ ತಗೊಂಡು ನೋಡಿದ್ದೀನಿ ಇಲ್ಲದಂಗು ನೋಡಿದ್ದೀನಿ ನಾನು ಅಲ್ಲಿ ಒಳಗಿದ್ದು ನೋಡಿದ್ದೀನಿ ಹೊರಗಿದ್ದು ನೋಡಿದ್ದೀನಿ ಆ ವಿಚಾರದಾಗ ನಾನು ಕೆಲಸದ ವಿಚಾರದಾಗ ನನಗೇನು ಬೇರೆಯವ್ರ ಹತ್ರ ಹೇಳ್ಕೊಂಡು ಮಾಡೋಂತ ಅಗತ್ಯ ನನಗಿಲ್ಲ ಆದ್ರೂ ನಾನು ಡಬಲ್ ಸರಿ ಕೆಲಸ ಮಾಡಿದ್ದೀನಿ ನಾನು ಯಾವುದೇ ಕಾರಣಕ್ಕೆ ಅದ್ರ ಯಾರಿಗೂ ಕೊಡಲ್ಲ ಸಾಹೇಬ್ರು ಮಾತಾಡ್ಬೇಕಾ ಮಾತಾಡ್ತೀನಿ ಎಷ್ಟಾಗುತ್ತಮ್ಮ ನಂದು ಎಲ್ಲ ಕಡೆ ಹಂಗೆ ಮಾಡಿದ್ರೆ ಆಯ್ತು ಪ್ಲಸ್ ಟ್ಯಾಕ್ಸ್ ಎಷ್ಟಾಗುತ್ತೆ ನಾವು ಇಷ್ಟು ತಗೊಂಡಿಲ್ಲ ಕಡಿ ನಾನು ಅಷ್ಟು ತಗೊಂಡಿಲ್ಲ ಒಬ್ಬ ಸದಸ್ಯರಂದ್ರೆ ಏನೋ ಒಂಥರ ಅವರಿಗೆ ಏನೋ ಅಂದ್ರೆ ಏ ಬಿಡ ಹೋಗ್ಲಿ ಅನ್ನೋ ಲೆಕ್ಕಾಚಾರದಲ್ಲಿ ಒಬ್ಬ ಸದಸ್ಯರಂದ್ರೆ ಬಹಳ ಕೀಳುಮಟ್ಟದಾಗಿ ಕಾಣ್ತಾರೆ ಸರ್ ನಾನು ಒಂದು ಅವ್ಯವಹಾರ ಪಂಚಾಯತಿಯಲ್ಲಿ ಅಗಲ ದರೋಡೆ ಅಗಲಲ್ಲಿನೇ ಇಡೀ ಪಂಚಾಯತ್ನೇ ಕೊಳ್ಳೆ ಹೊಡೆಯೋಕೆ ನಿಂತ್ಬಿಟ್ಟಿದ್ದಾರೆ ಸರ್ ಪಂಚಾಯತಿಯಲ್ಲಿ ಎಷ್ಟು ಕೊಳ್ಳೆ ಹೊಡೆದ್ರೆ ಯಾವ ಅಧಿಕಾರಿಗಳೇ ಬಂದು ಪಂಚಾಯತಿಯಲ್ಲಿ ತಿರುಗಿ ನೋಡ್ತಾ ಇಲ್ಲ ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಯಾಕಂದ್ರೆ ಲಂಚ 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 ಇದು ಮೊನ್ನೆ 75,000 ಕೆಲಸ ಮಾಡಿದ್ವಿ ಕೆಲಸ ಮಾಡಿದರೆ 28% ಕಮಿಷನ್ ತಗೊಂಡಿದ್ದೀವಿ 75,000 25% ಕಮಿಷನ್ ತಗೊಂಡಿದ್ದೀವಿ ಕಾಂಟ್ರಾಕ್ಟರ್ ರುದ್ರಮುನಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಸರ್ ನಮಸ್ಕಾರ ಪವರ್ ಟಿವಿಯಿಂದ ರಾಘವ ಸೂರ್ಯ ಮಾತಾಡ್ತಾ ಇದ್ದೀನಿ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಏನ್ ಸರ್ ಇದು ಪಿಡಿಒ ಗುಂಡಪ್ಪ ಅವ್ರ ಲಂಚ ಅವತಾರ ಇದೇ ಕಾಯಕನ ಅಥವಾ ಅಚಾನಕ್ ಆಗಿ ಸಿಕ್ಕಾಕೊಂಡಿದಾರ ಇದೇ ಫಸ್ಟ್ ಟೈಮ್ ಸರ್ ಏನ್ ಹೇಳ್ತೀರಿ ಗುಂಡಪ್ಪನ ಲಂಚಾವತಾರದ ಬಗ್ಗೆ ಏನ್ ಹೇಳ್ತೀರಿ ತಾವು ಸರ್ ಈಗ ಅವರು ಈಗ ನಾನು ಒಬ್ಬ ವೆಂಡರ್ ಇದ್ದೀನಿ ಸರ್ ನಾನು ಒಬ್ಬ ಗುತ್ತಿಗೆದಾರನಿದ್ದೀನಿ ಓಕೆ ನನ್ನ ಹೆಸರಲ್ಲಿ ಅಗ್ರಿಮೆಂಟ್ ಹಾಕ್ಸಿ ಬೇರೆಯವರಿಗೆ ನಾನು ಅವ್ರಿಗೇನು ಪರ್ಸೆಂಟೇಜ್ ಕೇಳಿದ್ರಲ್ಲ ಆ ಪರ್ಸೆಂಟೇಜ್ ನಾನು ಕೊಡಕ್ ಆಗೋದಿಲ್ಲಪ್ಪ ನನಗೆ ಜಿ ಎಸ್ ಟಿ ಕಟ್ ಆಗುತ್ತೆ ಕೆಲಸ ಮಾಡಿ ಅದನ್ನ ಕೊಡಕ್ ಆಗಲ್ಲ ಅಂದಿದ್ಕೆ ನನ್ನ ವೆಂಡರ್ ಇದ್ರು ಕೂಡ ನನ್ನ ಹೆಸರು ಸರ್ ಅವರು 39 ಕೇಳ್ತಾರೆ ಸರ್ 39% ಕೇಳಿದ್ರು ಹಂಗಾಗಿ ನಾನು ಅದನ್ನ ಕೊಡಕ್ ಆಗೋದಿಲ್ಲ ಅಂದಿದ್ಕೆ ನನ್ನ ಹೆಸರಿನವ್ರೆ ಒಬ್ರು ವೆಂಡರ್ ಹುಡುಕಿ ಆ ಕಾಪಿ ನನ್ನ ಕಡೆ ಇದೆ ಸರ್ ನನ್ನ ಹತ್ರ ಒಂದ್ ಜೆರಾಕ್ಸ್ ಇದೆ ಅಗ್ರಿಮೆಂಟ್ ಆಗಿರೋದು ನನ್ನ ಹೆಸರಿಗೆ ಇದೆ ಅದ್ ನನ್ನ ಹೆಸರಿನವ್ರೆ ಒಬ್ಬರನ್ನ ಹುಡುಕ್ಬಿಟ್ಟು ಅವ್ರ ಹೆಸರಿಗೆ ಪೇಮೆಂಟ್ ಹಾಕಿದ್ದಾರೆ ಬಟ್ ಅದೊಂದ್ ಕಾಪಿ ಜೆರಾಕ್ಸ್ ನನ್ನ ಕಡೆ ಇದೆ ಅದು ಇದೆ ಓಕೆ ಹಾ ಈ ತರ ತುಂಬಾ ಇದನ್ ಮಾಡ್ತಿದ್ದಾರೆ ಸರ್ ಕಂಪ್ಲೇಂಟ್ ಲಾಂಚ್ ಮಾಡಿದ್ರ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸರ್ ಈವರೆಗೆ ಕಂಪ್ಲೇಂಟ್ ಮಾಡಿದ್ವಿ ನಾವು ಸರ್ ಈ ತರ ಮಾಡ್ತಿದ್ದಾರೆ ಅಂತ ನಾವು ಅವ್ರ ಮೇಲೆ ಆಕ್ಷನ್ ತಗೊಂತೀನಿ ನಾನು ಮಾತಾಡಿ ನೋಡ್ತೀನಿ ಅಂತ ಹೇಳಿದ್ರು ಇವ್ರ ಮೇಲೆ ಅನುಮಾನ ಐತ ಹಿಂಗೆಲ್ಲ ಮಾಡ್ತಾರೆ ಅಂತ ಅನುಮಾನ ಐತ ರುದ್ರಮುನಿ ಅವರೇ ತಮಗೆ ಗುಂಡಪ್ಪನ ಮೇಲೆ ಯಾರಿಗೆ ನಿಮಗೆ ಅನುಮಾನ ಐತ ಏನಾದರೂ ಮಾಡ್ತಾರೆ ಇಲ್ಲ ಸರ್ ಇಲ್ಲ ಸರ್ ಅದು ಏನಾಯ್ತು ಅಂದ್ರೆ ಮುಂಚೆ ಅವರು ನಮ್ಮ ಪಂಚಾಯತಿ ಬರೋದಕ್ಕೆ ಮುಂಚೆ ಅವ್ರು ಬಹಳ ಸಿನ್ಸಿಯರ್ ಹಾಗೆ ಹೀಗೆ ಅಂತ ಎಲ್ಲ ಕೇಳ್ಪಟ್ಟಿದ್ವಿ
ಎಸ್ ಸರ್ ರುದ್ರಮಣಿ ಅವರು ಹಾಗೆ ಲೈನ್ ಅಲ್ಲಿರಿ. ಈಗ ಪಿಡಿಒ ಗುಂಡಪ್ಪ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಗುಂಡಪ್ಪ ಅವರೇ ನಮಸ್ಕಾರ ಸರ್. ನಮಸ್ತೆ. ಏನ್ ಸರ್ ಲಂಚ್ ಅವತಾರದ ವಿಡಿಯೋ ಎಲ್ಲ ವೈರಲ್ ಆಗ್ತಾ ಇದೆ ತಮ್ದು, ಏನ್ ಹೇಳ್ತೀರಿ ತಾವ್ ಅದಕ್ಕೆ? ಸರ್ ನಾವ್ ಯಾರ ಕಡೆಯಿಂದನೂ ಲಂಚ ಕೇಳಿಲ್ಲ, ಇಸ್ಕೊಂಡಿಲ್ಲ. ಓಕೆ, ಆಮೇಲೆ ಅವ್ರೇನು ಕಂಪ್ಲೇಂಟ್ ಮಾಡಿರಲ್ಲ, ಅವ್ರದ್ದೊಂದು ಆಡಿಯೋ ಕಳಿಸ್ತೀನಿ ನಾನು ತಮ್ಗೆ ವಾಟ್ಸಪ್ ನಂಬರ್ ಕೊಟ್ರೆ. ಅಲ್ಲಲ್ಲ ಇರ್ಲಿ, ನೀವು ಆಡಿಯೋ ಕಳಿಸಿ, ನಾನು ತೆಗೆದುಕೊಳ್ತೇನೆ. ಆದ್ರೆ ಈಗ ರುದ್ರಮುನಿ ಅವರು ಆರಂಭದಲ್ಲಿ ಕೆಲಸಕ್ಕೆ ಅಲ್ಲಿ ನೀವು ತುಂಬಾ ಲಂಚ ಬೇಡಿಕೆ 39% ಏನೋ ಲಂಚಕ್ಕೆ ಬೇಡಿಕೆ ಇಡ್ತೀರಿ ಅಂತ ಹೇಳ್ತಾ ಇದ್ದಾರಲ್ಲ. ಇಲ್ಲ 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 ಸ್ವಾಮಿ, ಅದೆಲ್ಲ ಶುದ್ಧ ಸುಳ್ಳು. ಈಗ ಏನ್ ಹೇಳ್ತಾರಲ್ಲ, ಈಗ ಲಂಚ ಕೇಳಿರೋದಿದ್ರೆ ಕೇಳಿ ಸ್ವಾಮಿ ಅವ್ರಿಗೆ. ಅಲ್ಲ ಈಗ ಅದನ್ನೇ ಹೇಳ್ತಾ ಇದಾರ ಅವರು, ರುದ್ರಮುನಿ ಅವ್ರು ಮಾತಾಡಿ ಇದ್ದಾರೆ ಸ್ವಾಮಿ. ನಾವು ಯಾರತ್ರ ತಗೊಂಡಿಲ್ಲ ಲಂಚನ. ಹಲೋ. ಅಲ್ಲ ನೀವು ಬೇರೆಯವ್ರ ಹೆಸರನ್ನ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ. ನೀವು ರುದ್ರಮುನಿ ಅನ್ನೋರ್ನ ಬೇರೆ ಹೆಸರಿನವ್ರನ್ನ ಹುಡುಕೊಂಡು ನೀವು ಏನೋ ಕಾಪಿ ರೆಡಿ ಮಾಡಿದಿರಿ. ನೀವು ಅವ್ರ ಬೇರೆಯವ್ರ ಹೆಸರನ್ನ ಅದೇ ಗುತ್ತಿಗೆದಾರ ಅಂತ ಹೇಳ್ಬಿಟ್ಟು ಬೇರೆ ರುದ್ರಮುನಿ ಅದೇ ಹೆಸರು ಇರೋರ್ನ ಹುಡುಕೊಂಡು ನೀವು ಅವ್ರ ಜೊತೆ ಡೀಲ್ ಮಾಡ್ಕೊಂಡಿದ್ದೀರಿ ಅನ್ನೋ ಒಂದು ಆರೋಪ ಇದೆ ನಿಮ್ಮ ಮೇಲೆ. ರುದ್ರಮುನಿ ಅವರೇ ಲೈನ್ ಅಲ್ಲಿ ಇದ್ದೀರಲ್ಲ, ರುದ್ರಮುನಿ ಅವರೇ ನಾನು ಧ್ವನಿ ಕೇಳಿಸ್ತಾ ಇದೆಯಾ? ಗುಂಡಪ್ಪ ಅವರೇ ಮಾತಾಡ್ತಾ ಇದಾರೆ, ಮಾತಾಡಿ. ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಅವ್ರ ಮಾತು ಕೇಳಿಸ್ಕೊಂಡ್ರ ಸರ್? ಅವ್ರ ವಾಯ್ಸ್ ನನಗೆ ಕೇಳಿಸ್ತಿಲ್ಲ, ನಿಮ್ಮ ವಾಯ್ಸ್ ನನಗೆ ಕೇಳಿಸ್ತಾ ಇಲ್ಲ. ಈಗ ಪಿಡಿಒ ಗುಂಡಪ್ಪ ಹೇಳ್ತಾ ಇದಾರೆ ಯಾವ್ದು ಇಲ್ಲ ಸರ್, ನಾನು ಲಂಚನು ತಗೊಂಡಿಲ್ಲ, ನಿಮ್ದೆ ಅವ್ರದೇ ಒಂದು ಆಡಿಯೋ ಇದೆ ಬಿಡ್ತೀನಿ ನೋಡಿ ಅಂತಿದ್ದಾರೆ ಸರ್. ಬಿಡ್ಲಿ, ಖಂಡಿತ ಬಿಡ್ಲಿ ಸರ್. ಆ ತರದ ಏನಾರ ಇದ್ರೆ ಈಗ ನನ್ ಮೇಲೂ ಕೂಡ ಕಾನೂನು ಯಾವ್ದೇ ಗೊಂದಲ ಇಲ್ಲ. ನೀವು ಅವ್ರ ಮೇಲೆ ಮಾಡ್ತಾ ಇರೋ ಆರೋಪ ಏನು ಸರ್? ಈಗ ಗುಂಡಪ್ಪ ಅವ್ರ ಮೇಲೆ ನೀವು ಮಾಡ್ತಾ ಇರೋ ಆರೋಪ ಏನು? ದೊಡ್ಡವನಲ್ಲ ಸರ್. ಗುಂಡಪ್ಪ ಅವ್ರ ಮೇಲೆ ನೀವು ಮಾಡ್ತಾ ಇರುವಂತ ಆರೋಪ ಏನು ಸರ್? ನಾನು ಗುಂಡಪ್ಪ ಅವ್ರ ಮೇಲೆ ಮಾಡತಕ್ಕಂತ ಆರೋಪ ಏನಂತ ಹೇಳಿದ್ರೆ, ಅವ್ರಿಗೆ ಹೊಂದ್ಕೊಳ್ತಕ್ಕಂತ ವೆಂಡರ್ ಗುತ್ತಿಗೆದಾರರಾದ್ರೆ ಅವರು ಹೊಂದ್ಕೊಂಡ್ ಮಾಡ್ಕೊಂಡ್ಬಿಡ್ತಾರೆ. ಅವೇನಾದ್ರೂ ಅವ್ರನ್ನ ಪ್ರಶ್ನೆ ಮಾಡೋದಾದ್ರೆ ಅವ್ರು ನಮ್ಮನ್ನ ನಮ್ ವಿರುದ್ಧ ನಮ್ಮನ್ನ ತ್ಯಜಿಸಿ ಬೇರೆ ಅವ್ರಿಗೆ ಅವ್ರಿಗೆ ಹೊಂದ್ಕೊಳ್ಳ ಅಂತ ಮಾಡ್ಕೊಂತಾರೆ ಅನ್ನೋದು ನನ್ನ ನೇರ ಆರೋಪ. ಓಕೆ, ಈಗ 39% ನಿಮ್ಮ ನಿಮ್ಗೆ ಲಂಚ ಕೇಳಿದ್ ನಿಜಾನ ಅವರು? ಹೌದು ಸರ್, ನಿಜನೇ ಕೇಳಿದ್ರು ಸರ್. 39% ಇದನ್ನ ಕೇಳಿದ್ರು, ಲಂಚ ಕೇಳಿದ್ರು ಸರ್. ನಾನು ಯಾವುದೇ ಕಾರಣಕ್ಕೂ ಒಂದು ಲಂಚನ ಕೇಳಿಲ್ಲ. ಅವರು ರುದ್ರಮುನಿ ಅನ್ನೋರು ಉದ್ದೇಶಪೂರ್ವಕವಾಗಿ ಅವರು ಯಾವುದೇ ಕಾರಣಕ್ಕೂ ಒಂದೇ ಒಂದು ಕಾಲ್ ರೆಕಾರ್ಡ್ ಅಲ್ಲಿ ನಾನು ದುಡ್ಡು ಕೇಳಿದ್ರೆ ಅವರ ಕಾಮಗಾರಿಗಳು 10-5 ಕಾಮಗಾರಿಗಳು ಪೇಮೆಂಟ್ ಮಾಡಿದೀನಿ. ಓಕೆ, ಈಗ ವಿಡಿಯೋದಲ್ಲಿ ಏನ್ ಅಂತ ಹೇಳ್ತಾರೆ? ವಿಡಿಯೋ ಸಿಕ್ಕಿದ್ಯಲ್ಲ, ಅದಕ್ಕೆ ಸ್ವಾಮಿ ವಿಡಿಯೋದಲ್ಲಿ ಸಂಬಂಧ ಇಲ್ಲ. ಅವರು ವಿಡಿಯೋ ಇವರು ಉದ್ದೇಶಪೂರ್ವಕ ಮಾಡ್ತಿದ್ರು, ನಾನು ನೋಡಿದೆ ವಿಡಿಯೋ ಮಾಡೋದು ನೋಡಿದೆ. ಅಲ್ಲ ಈಗ ನೀವು ವಿಡಿಯೋ ಮಾಡೋದು ಗೊತ್ತಾದ್ರೆ ಅದ್ರ ಬಗ್ಗೆ ಮಾತಾಡ್ಬಾರ್ದಿತ್ತಲ್ಲ ಸರ್. ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಸರ್. ಇವರು ಲಂಚ ಕೇಳಿದ್ರು, ನನಗೆ ದುಡ್ಡು ಕೇಳಿದ್ರು, ಎನ್ಆರ್ ಇದ್ರು ಚೆಕ್ ಕೊಡ್ರಿ, ಆಮೇಲೆ 14-15 ಫೈನಾನ್ಸ್ ಅಮೌಂಟ್ ಕೊಡ್ರಿ ನನಗೆ ಲಂಚ. ಆಮೇಲೆ ನಮ್ಮ ಅತ್ತೆ ಅವ್ರ ಅತ್ತೆ ಮೆಂಬರ್. ಓಕೆ, ಅಲ್ಲ ವಿಷಯಕ್ಕೆ ಬನ್ನಿ ಸರ್. ಸ್ವ ಆರ್ಥಿಕ ಹಿತಾಸಕ್ತಿಯಿಂದ ಇವರು ನನ್ನನ್ನ ಉದ್ದೇಶಪೂರ್ವಕವಾಗಿ ಸಿಲುಕಿಸುವ ಉದ್ದೇಶದಿಂದ ಈ ತರ ಲಂಚ ಕೇಳಿ ನಾನು ಕೊಡದೇ ಇದ್ದಕ್ಕೆ ನಿಮ್ಮಲ್ಲಿ ಕಂಪ್ಲೇಂಟ್ ಲಾಂಚ್ ಮಾಡ್ತಾರೆ, ನೀವು ಫೇಸ್ ಮಾಡಕ್ ರೆಡಿ ಇದ್ದೀರಿ? ಥ್ಯಾಂಕ್ ಯು ರುದ್ರಮುನಿ ಅವರೇ ಮತ್ತು ಪಿಡಿಒ ಗುಂಡಪ್ಪ ಅವರೇ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ ಧನ್ಯವಾದ. ಇದರಲ್ಲಿ ಎಲ್ಲರೂ ಕೂಡ ಅವರವರೇ ಸರಿ ಅಂತ ಹೇಳ್ತಾರೆ, ಆದರೆ ಸತ್ಯಾಸತ್ಯತೆ ಗೊತ್ತಾಗಬೇಕು ಅಂತ ಹೇಳಿದಾಗ ಅದಕ್ಕೆ ಕಾಲಾವಕಾಶ ಖಂಡಿತವಾಗ್ಲೂ ಬೇಕಾಗತ್ತೆ, ಸಮಯವೇ ಅದನ್ನು ನಿರ್ಧಾರ ಮಾಡುತ್ತೆ. ಫ್ರೀಡಮ್ ಆಪಲ್ ಕಲಿತು ಅಣಬೆ ಬೆಳೆದಿದ್ದೀರಾ? ಹಾಗಾದ್ರೆ ನಿಮ್ಮ ಅಣಬೆಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.